ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸೋಕ್ಕೆ ಷಡ್ಯಂತ್ರ ನಡೀತಿದೆಯಾ ಕಾಂಗ್ರೆಸ್ ಅವರು ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸೋಕೆ ಷಡ್ಯಂತ್ರ ನಡೀತಿದೆ ಅಂತ ಆದರೆ ಬಿ ಜೆ ಪಿಗರು ಹೇಳ್ತಾರೆ ವಾಲ್ಮೀಕಿಲಿ ಬಚಾವಾದರೂ ಮೂಢಾದಲ್ಲಿ ಗ್ಯಾರಂಟಿ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಅಂತ ಅಯ್ಯೋ ದೇವ್ರೆ ಮೂಢ ಹಗರಣ ಅಷ್ಟೊಂದು ಸ್ಟ್ರಾಂಗ ಅಂತ ಮೂಢ ಹಗರಣ ಸ್ಟ್ರಾಂಗು ಹೌದು ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಒಂದು 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 ಲೆಕ್ಕಾಚಾರ ಆದರೆ ಚುನಾವಣೆ ಅಫಿಡೆವಿಟ್ನಲ್ಲಿ ಸಿದ್ದರಾಮಯ್ಯವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಇದು ಅರವತ್ತೆರಡು ಕೋಟಿ ಮೌಲ್ಯದ ಜಾಗ ಕೊಡ್ತೀರಾ ಬಿಡಕ್ಕಾಗತ್ತಾ ಅಂತ ಅದನ್ನು ಮತ್ತಷ್ಟು ಮಗದಷ್ಟು ಬಗೆದು 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 ನೋಡಿದಾಗ ತೊಂಬತ್ತೇಳು ತೊಂಬತ್ತೆಂಟರಿಂದ ಈ ಪ್ರಕರಣ ಅವತ್ತಿಂದ ಇವತ್ತಿನವರೆಗೆ ಇಪ್ಪತ್ತೈದು ವರ್ಷದಲ್ಲಿ ಸಿದ್ದರಾಮಯ್ಯ ತನ್ನ ವ್ಯವಸ್ಥೆಗೆ ತಾನೇ ಅಡ್ಗಾಲ್ ಹಾಕೊಂಡಂಗೆ ಇಲ್ಲಿ ಕಾಣ್ತಾ ಇದೆ ಒಂದಷ್ಟು ಇಂಡ ಡೀಟೇಲ್ ಏನು ನಿಮ್ಗೆ ಕೊಡ್ತೀನಿ ಬಿ ಜೆ ಪಿಯವರು ಅಹೋರಾತ್ರಿ ದಾಣಿಯನ್ನು ನಡೆಸ್ತಾ ಇದ್ದಾರೆ ಪರಿಷತ್ತು ಹಾಗೂ ಸಭೆಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಕಾರಣ ಇಷ್ಟೇ ಇದನ್ನ ಡೀಟೇಲ್ಡ್ ಸ್ಟಡಿ ಮಾಡಿದಾಗ ಸಿದ್ದರಾಮಯ್ಯ ಅವರು ಸಿಕ್ಕಿ ಬೀಳೋದು ಗ್ಯಾರಂಟಿ ಒಂದು ಶಾಸಕತ್ವ ಅನರ್ಹ ಮತ್ತೊಂದು ಈ ವಿಚಾರದಲ್ಲಿ ಜೈಲಿಗೆ ಹೋಗ್ಬೋದು ಅನ್ನೋ ದಾಟಿ ವಿಷಯ ಏನು ಈಗ ಸದನದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಸಿ ಎಂ ಭಾಗಿಯಾಗಿದ್ದಾರೆ ಅವಕಾಶ ಕೊಡಿ ಇದ್ರ ಬಗ್ಗೆ ಚರ್ಚೆಗೆ ಅಂತ ಕೇಳಿದರು ಕೊಡಲಿಲ್ಲ ಕಾದರು ನಾವೀಗ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಅವರು ಎರಡೂ ಸದನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಗೆ ದೂರು ಸಲ್ಲಿಕೆ ಆಗಿದೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ಲೋಕಾಯುಕ್ತ ಭ್ರಷ್ಟಾಚಾರ ಪ್ರಕರಣ ಲೋಕಾಯುಕ್ತ ತನಿಖೆ ಇವೆಲ್ಲ ಬಂದಾಗ ಲೋಕಾಯುಕ್ತನ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ವೀಕ್ ಮಾಡಿ ಬಿಸಾಕಿದ್ರು ಎ ಸಿಬಿ ನೀನೋ ಮಾಡ್ಕೊಂಡು ಸಿದ್ದರಾಮಯ್ಯನವರು ಈಗ ಲೋಕಾಯುಕ್ತ ಬದುಕಿದೆ ಗಟ್ಟಿಯಾಗಿದೆ ಈಗ ಲೋಕಾಯುಕ್ತ ದೂರ ಸಲ್ಲಿಕೆ ಆಗಿದೆ ಸಿಎಂ ವಿರುದ್ಧ ಬಿಜೆಪಿಯ ಎನ್ ಆರ್ ರಮೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ ನಾನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳ ಸಮೇತ ದೂರನ್ನು ಕೊಟ್ಟಿದ್ದಾರೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಡಿ ಎಂ ಆಗಿದ್ದಾಗ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ನಿಂಗಾ ಹೆಸರಿನ ವ್ಯಕ್ತಿಯ ಹೆಸರಿನಲ್ಲಿ ಭೂ ಪರಿವರ್ತನೆ ಆಗಿದ್ದು ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮೂಡಾದಿಂದ ಅನುಮೋದನೆಯನ್ನು ಮಾಡಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ನಿ ಪತ್ನಿ ಹೆಸರಿನಲ್ಲಿ ವಿಜಯನಗರದಲ್ಲಿ ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯ ಹದಿನಾಲ್ಕು ನಿವೇಶನ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ನೋಂದಣಿಯಾಗಿದೆ ಹದ್ ಅರವತ್ತೆರಡು ಕೋಟಿ ಮೌಲ್ಯದ ಜಮೀನು ಅಂತ ಸಿದ್ದರಾಮಯ್ಯ ಸ್ವತಃ ಹೇಳಿದ್ದಾರೆ ಚುನಾವಣಾ ಅಫಿಡವಿಟ್ ನಲ್ಲಿ ಇದು ಯಾವುದೂ ಘೋಷಣೆ ಮಾಡಿಲ್ಲ ಈ ಪ್ರಮಾಣ ಈ ವ್ಯಾಲ್ಯೂಯೇಷನ್ ಹಾಗಾಗಿ ಸಿದ್ದರಾಮಯ್ಯ ಶಾಸಕತ್ವ ಅನರ್ಹ ಆಗಬಹುದು ಅಧಿಕಾರ ದುರ್ಬಳಕೆ ಅಡಿಯಲ್ಲಿ ಜೈಲಿಗೆ ಹೋಗ್ಬೋದು ಅನ್ನೋ ಚರ್ಚೆ ದಟ್ಟವಾಗಿದೆ ಈ ಕಾರಣಕ್ಕೆ ಬಿಜೆಪಿಗರು ಅಹೋರಾತ ಧರಣಿಯನ್ನು ಮಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಆಗಿರೋ ಸತ್ಯ ಅದ್ರಲ್ಲಮ್ದೇನ್ ಭಾಗಿಯಾಗಿಲ್ಲ ಅಂತ ಘಂಟಾ ಘೋಷವಾಗಿ ಸಿದ್ದರಾಮಯ್ಯ ಹೇಳಬಹುದು ಆದರೆ ಮೂಡಾ ವಿಚಾರ ಬಂದಾಗ ಅರವತ್ತೆರಡು ಕೋಟಿ ಅಂತ ತಮ್ಮ ಬಾಯಾರೆ ಹೇಳಿ ತಾವೇ ಭವಿಷ್ಯಕ್ಕೆ ಕಲ್ಲ ಹಾಕೊಂಡ್ರ ಅನ್ನೋ ಚರ್ಚೆ ಶುರುವಾಗಿದೆ ಯಾಕೆ ಅಂದರೆ ಮೈಸೂರು ಮೂಡಾ ಈ ಸೈಟ್ ಏನು ಪಡ್ಕೊಂಡಿದ್ದಾರೆ ತಮ್ಮ ಜಮೀನು ಅಂತ ಏನು ಮೂರ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಅರವತ್ತ ಎರಡು ಕೋಟಿ ರೂಪಾಯಿ ಅಂದರೆ ಉಡುಗಾಟನಾ ಅರವತ್ತೆರಡು ಕೋಟಿ ಅಂದರೆ ಏನು ಅಷ್ಟು ವ್ಯಾಲ್ಯೂ ಬಾಳತ್ತ ಸಿದ್ದರಾಮಯ್ಯವ್ರ ಜಮೀನು ಅಂದರೆ ಈ ರೋಡಲ್ಲಿ ಲಿಂಗೊಂದು ಅಷ್ಟೇ ಬೋರ್ ಅಷ್ಟೇ ಸೀನೊಂದು ಅಷ್ಟೇ ತಾನೆ ನಿಂಗ ಎಕರೆಗೆ ಒಂದು ಕೋಟಿ ಅಂದರೆ ಬೋರ್ ಒಂದು ಎಕರೆಗೆ ಒಂದು ಕೋಟಿ ಐದು ಲಕ್ಷ ಆಗ್ಬೋದು ಸೀನ್ ಒಂದು ಎಕರೆಗೆ ಒಂದು ಕೋಟಿ ಹತ್ತು ಲಕ್ಷ ಆಗ್ಬೋದು ಸಿದ್ದರಾಮಯ್ಯವ್ರ ಜಮೀನು ಅಂದ ತಕ್ಷಣ ಬಂದವರು ಅದನ್ನು ಹತ್ತು ಕೋಟಿ ಕೊಪ್ಪತ್ತರೇನು ಇಲ್ವಲ್ಲ ಮೂರು ಎಕರೆ ಹದಿನಾರು ಗುಂಟೆ ಅಂದರೆ ನೂರ ಮೂವತ್ತಾರು ಗುಂಟೆ ಜಮೀನು ಆಯಿತು ಗುಂಟೆಗೆ ಐವತ್ತು ಲಕ್ಷ ಹತ್ತು ಗುಂಟೆಗೆ ಐದು ಕೋಟಿ ಇಪ್ಪತ್ತು ಕೋಟಿ ಎಕರೆಗೆ ಅದೇನಿಲ್ಲ ಎಕರೆಗೆ ಇಪ್ಪತ್ತು ಕೋಟಿ ಎತ್ತತ್ರ ಸಿದ್ದರಾಮಯ್ಯ ಅವರು ಸಿಕ್ಕಿ ಬಿದ್ದುದಿಲ್ಲ ಅನ್ನೋದು ಬಹುತೇಕ ಕಾನೂನು ಪಂಡಿತರವಾದ ಇಷ್ಟು ವ್ಯಾಲ್ಯೂಯೇಷನ್ ಇರೋ ಭೂಮಿ ನೀವು ಯಾಕೆ ಘೋಷಣೆ ಮಾಡ್ಕೊಂಡಿಲ್ಲ ಅಫಿಡೆವಿಟಲ್ಲಿ ಇಪ್ಪತ್ತನೇ ಸಲ ಇರೋದನ್ನ ಯಾಕೆ ಯಾಕೆ ತೋರಿಸಿಲ್ಲ ಒಂದು ಅಫಿಡೆವಿಟಲ್ಲಿ ಆಗಿಲ್ಲ ಒಂದೊಂದು ಈ ಮೂಢ ಸೈಟ್ ಸಂಬಂಧಪಟ್ಟಂಗೆ ಇವರು ಮೂಲ ಓನರೇ ಆಗಿರಲಿಲ್ಲ ಬೇಸಿಕಲಿ ಇದು ಯಾರ್ಯಾರ್ದು ವಯಸ್ಸಲ್ಲಿ ಏನೇನೋ ಕತೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ರಾಜಕಾರಣದಲ್ಲಿ ಒಳ್ಳೆ ಹೆಸರು ತಕ್ಕೊಂಡು ವಾಪಸ್ ಮನೆಗೆ ಹೋಗೋ ಟೈಮಲ್ಲಿ ಎಡವಾಟ್ ಮಾಡ್ಕೊಂಡ್ರ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಶುರುವಾಗಿದೆ ಎಸ್ ವಿನಾಯಕ್ ಸರ್ ಈಗ ಸಿದ್ದರಾಮಯ್ಯ ಅವರು ತಪ್ಪೇ ಮಾಡಿಲ್ಲ ಇದ್ರಲ್ಲಿ ಹಗರಣ ಆಗಿಲ್ಲ ಭ್ರಷ್ಟಾಚಾರನೇ ಮಾಡಿಲ್ಲ ಅಂತ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಚರ್ಚೆ ಅವಕಾಶ ಕೊಡಬೇಕಿತ್ತಲ್ಲ ಹ್ಮ್ ಚರ್ಚೆ ಏನು ಮಾಡ್ಬೇಕಿತ್ತು ಅಶೋಕ್ ನಿಶ್ಚಿ ಎದ್ ನಿಲ್ತಾರೆ ಬಿಜೆಪಿಯವರು ನಿಂತ ತಕ್ಷಣ ಸಿದ್ದರಾಮಯ್ಯ ಕೂಡ ಎದ್ ನಿಲ್ತಾರೆ ಏ ಅದೆಲ್ಲ ಆಗಲ್ಲ ನಾಳೆ ಮೊನ್ನೆ ಉತ್ತರ ಕೊಟ್ಬಿಟ್ಟಿದ್ದೀನಿ ಅದು ಹಗರಣ ಆಗಿಲ್ಲ ನಿಮ್ಮ ನಿಮ್ಮೇನು ಕೇಳಂಗಿಲ್ಲ ಒಂದು ವಿಷಯ ಹೇಳ್ತಾರೆ ಸದನದಲ್ಲಿ ಯಡಿಯೂರಪ್ಪ ಇಲ್ಲ ಸದನದಲ್ಲಿ ಕುಮಾರಸ್ವಾಮಿ ಇಲ್ಲ ಸದನದಲ್ಲಿ ಮಾಧುಸ್ವಾಮಿ ಇಲ್ಲ ಸದನದಲ್ಲಿ ಬೊಮ್ಮಾಯಿ ಇಲ್ಲ ಸದನದಲ್ಲಿ ಶೆಟ್ಟರ್ ಇಲ್ಲ ಇರೋ ವಿಪಕ್ಷ ನಾಯಕ ಅಶೋಕಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ ಸಿದ್ದರಾಮಯ್ಯ ನಡುವೆ ಮಾತಿನ ಸಮಾರ ಅಂದಾಗ ಗೆಲ್ಲೋದೆ ಸಿದ್ದರಾಮಯ್ಯ ಹೌದು ವಿಜೇಂದ್ರ ಅವರ ಸಿದ್ದರಾಮಯ್ಯ ಅಂದ್ರೆ ಗೆಲ್ಲದೆ ಸಿದ್ದರಾಮಯ್ಯ ಮಾತಾಡ್ಲಿನ್ ಬಿಡ್ಬೇಕಾಗಿತ್ತಾ ಏನ್ ಅರವತ್ತು ನಿಮಿಷ ಮಾತಾಡ್ತೀವಿ ಒಂದ್ ಸಿದ್ಧರಾಮಯ್ಯನ್ ಮುಂದೆ ಹಾಕೋ ಕೆಪಾಸಿಟಿ ಇವ್ರಿಗೆ ಇತ್ತ ಇದ್ದಿಲ್ಲ ಹಾ ಮಾತಾಡ್ತಿದ್ರು ಅಣ್ಣ ಅಣ್ಣ ನಮ್ ಸಿದ್ಧರಾಮಯ್ಯ ಹಂಗೆ ಹಂಗೆ ಅಂತ ಹಂಗೆ ಅಶೋಕ್ ಕೂತ್ಕೊಂಡಿರೋರು ಅದು ವಿಜಯೇಂದ್ರ ಅಂತ ಹಳೇದನ್ನ ನೆನ್ಪ್ ಮಾಡಿದ್ರೆ ಅವರು ಒಂದ್ ಸ್ವಲ್ಪ ಕುತ್ಕೊಂಡಿರೋರು ಇನ್ನ ಮಾತಾಡೋರು ಯಾರಿದ್ರು ಮಾತಾಡಕ್ಕೆ ಬಿಡ್ಬೇಕಾಯ್ತು ಅವರು ಅಷ್ಟೇ ಸಿದ್ದರಾಮಯ್ಯ ವಿರೋಧಿ ಎಲ್ಲ ಎತ್ನಾಳು ಡಿ ಕೆ ವಿರೋಧಿ ನಾನು ಹೇಳೋದು ಸದನದಲ್ಲಿ ಮಾತಾಡಕ್ ಬಿಟ್ಟಿದ್ರೆ ಆಗೋಗಿರೋದಪ್ಪ ಹೌದು ಸರ್ ಇಷ್ಟೆಲ್ಲ ರಿಸ್ಕ್ ಇದ್ದಿಲ್ಲ ಅಲ್ಲಿ ಮಾತಲ್ಲಿ ಪಂಟರ್ಗಳು ಯಾರು ಇದ್ರೂ ಅಲ್ಲಿ ಇದಾರ ಯಾರಿಲ್ಲ ಸರ್ ಬಿಜೆಪಿ ಅಂದ್ರೆ ಯಾರಲ್ಲ ಕುಮಾರಸ್ವಾಮಿ ಇದ್ರೆ ಅವರು ಕೂಡ ಅಲ್ವಾ ಸೆಂಟ್ರಲ್ ಮಿನಿಸ್ಟರ್ ಆದ್ರು ಆ ಪೋಷಣೆ ಮಾಡ್ಕೆ ಇರಲಿ ಸದ್ಯಕ್ಕೆ ಹಾಗಾಗಿ ಮಾತಾಡಕ್ ಬಿಟ್ಟಿರೋ ಸಮಸ್ಯೆ ಇರಲಿಲ್ಲ ಆಮೇಲೆ ಮಾತಾಡಕ್ ಬಿಡೋದು ಸೆಕೆಂಡ್ರಿ ಬಟ್ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಆರೋಪ ಪುಷ್ಟಿ ನೀಡುವಂಥದ್ದು ಜನ ಅದೇ ಯೋಚನೆ ಮಾಡ್ತಾರೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಅಂತಾರಲ್ಲಪ್ಪ ಸಿದ್ದರಾಮಯ್ಯನವರು ಸರ್ಕಾರ ವಶ ಪಡಿಸ್ಕೊಂಡ್ರೆ ಇಪ್ಪತ್ತು ಕೋಟಿ ಕೊಡ್ತಾರಾ ಚಾನ್ಸ್ ಕೊಡ್ಲಿ ಗುರು ನಮಗೆ ಅಂತ ಕರ್ನಾಟಕದ ರೈತರು ಯಾರ ಭೂಮಿ ಕಳ್ಕೊಂಡವರೇ ಅವರೆಲ್ಲ ಕೇಳ್ತಾರೆ ಸರ್ ಮನೆ ಸೆಷನ್ ಅಲ್ಲಿ ಒಂದು ಬಿ ಪಿ ಹರೀಶ್ ಸ್ಮಶಾನಕ್ಕೆ ಒಂದಿಷ್ಟು ಜಾಗ ಕೊಡಿ ಅಂತ ಕೇಳಿದ್ರು ಸರ್ಕಾರ ಉತ್ತರ ಏನು ಕೊಡೋದು ಗೊತ್ತಾ ಅಲ್ಲಿ ಒಂದು ಎಕರೆಗೆ ಒಂದು ಕೋಟಿ ಆಗುತ್ತೆ ಅಷ್ಟೊಂದು ಖರೀದಿ ಮಾಡೋಕ್ಕಾಗಲ್ಲ ಸರ್ಕಾರ ಬಳಿ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಕಡಿಮೆ ಸಿಕ್ಕಾ ನೋಡೋಣ ಅಂತ ಹೇಳ್ತಾರೆ ಅದೇ ಮೂರು ಎಕರೆ ಹತ್ತೊಂಬತ್ತು ಗುಂಟೆಗೆ ಇವರು ಅರವತ್ತೆರಡು ಕೋಟಿ ಕೊಡಿದ್ರೆ ಅಂದ್ರೆ ಲೆಕ್ಕ ಹಾಕಿ ನೀವು ಸಿದ್ದರಾಮಯ್ಯ ಕೋಟಿ ಕೊಟ್ಟಿಲ್ಲ ಕೋಟಿ ಕ್ಲೈಮ್ ಮಾಡ್ತಾವೆ ಆಗ ಹೇಳ್ಬೇಕು ಬಿ ಪಿ ಹರೀಶ್ ಅವರು ಯಾರು ಕೊಡ್ತಾರ ಜಮೀನು ಒಂದ್ ಕೋಟಿಗೆ ಅಂತಾರಲ್ಲ ಹೌದು ಸ್ವಾಮಿ ನಿಮ್ ಸರ್ಕಾರದಲ್ಲಿ ಕೊಟ್ರೆ ಈಗ ಒಂದ್ ಕೋಟಿ ಇನ್ನ ಹತ್ತು ವರ್ಷ ಕಳ್ಕೊಂಡ್ರೆ ಹತ್ತು ಕೋಟಿ ಅದು ಕುಡಿ ಕುಡಿಯ್ಲೇ ಒಂದ್ ಕೋಟಿ ಆದಾಗ ಅಂತ ಹೇಳ್ಬೇಕಾಯ್ತು ಈಗ ಅವತ್ತು ಜಮೀನು ತಗೊಂಡ್ರೆ ವಶ ಪರ್ಸ್ಕೊಂಡು ತಾನೇ ಅವತ್ತಿನ ಮಾರ್ಕೆಟ್ ರೇಟ್ ಕೊಡಬೇಕಾಗಿತ್ತು ಹಂಗಾರೆ ಇವತ್ತಿನ ಮಾರ್ಕೆಟ್ ರೇಟೇ ಕೊಡದಾರ ಎಲ್ರಿಗೂ ಕೊಡ್ಲಿ ಇಡೀ ಕರ್ನಾಟಕದಲ್ಲಿ ಇದನ್ನೇ ಹೇಳ್ತಿರೋದು ಸಿದ್ರಾಮಯ್ಯ ಸಿಕ್ ಬಿಳ್ತಾವ್ರೆ ಅಂತ ಅಲ್ಲ ಸರ್ ಇವತ್ತಿನ ಸೆಷನ್ ಆಯ್ತಲ್ಲ ಸಿಕ್ ಬೀಳ್ತಾವ್ರೆ ಸಿದ್ದರಾಮಯ್ಯವರು ಅಂತ ಜಮೀನ್ ಕೋರ್ಟ್ ತಗೊಂಡಿದ್ದು ಯಾವಾಗ ವಶ ಯಾವಾಗ ನೀವು ಮಾರ್ಕೆಟ್ ರೈಮ್ ರೇಟ್ ನ ಕ್ಲೈಮ್ ಮಾಡ್ತಿರೋದು ಯಾವಾಗ ಯಾವಾಗ ತಗೊಂಡಿದ್ದೀರಿ ಲಾ ಪಾಯಿಂಟ್ ಹಾಕೋ ಸಿದ್ದರಾಮಯ್ಯವರು ಫೇಕ್ ಪಾಯಿಂಟ್ ಹಾಕೋ ಎಡವಟ್ ಮಾಡ್ಕೊಂಡ್ರ ಅನ್ನೋದು ಒಂದು ಚರ್ಚೆ ಲೀಗಲ್ ಇದು ಇವತ್ತಿನ ಸೆಷನ್ ಯಾಕೆಂದ್ರೆ ಒಂದು ಒಂದು ನ್ಯಾಯ ಉಳ್ದೋರ್ಗೊಂದು ನ್ಯಾಯನಾ ಸಾಧ್ಯ ಹೇಳ್ತಾ ಇವತ್ತಿನ ಸೆಷನ್ ಆಯ್ತಲ್ಲ ಬಿಜೆಪಿ ಯಾವಾಗ ಪ್ರಶ್ನೆ ಇತ್ತು ದುನಿ ಇತ್ತು ಸಿದ್ದರಾಮಯ್ಯ ಅಲ್ಲೇ ನೈಟ್ ಮಾಡಿದ್ದಾರೆ ಇವತ್ತಿನ ಸೆಷಲ್ ಏನೇನಾಯ್ತಿ ಏನಿಲ್ಲ ಕತೆ ಚರ್ಚೆ ಮಾಡಿದ್ದಾರೆ ಹಾಗೆ ಒಂದಿಷ್ಟು ಮೂರು ಬಿಲ್ ಪಾಸ್ ಮಾಡಿದಾರೆ ಯಾಕಪ್ಪ ಇವ್ರೇನ್ ಹೇಳ್ತಾರೆ ಹೇಳ್ತಾರೆ ಕಾಂಗ್ರೆಸ್ ಅವರು ಕಳೆದ ಬಾರಿಯ ಬಿಜೆಪಿ ಸರ್ಕಾರದಲ್ಲಿ ಉಂಡು ತಿಂಡು ಪರ್ಸೆಂಟ್ ಹಾಕೊಂಡು ಲೂಟಿ ಮಾಡ್ಬಿಟ್ಟು ಅವ್ರು ಎಂತಾರೆ ಅಶೋಕ್ ಮಂತ್ರಿ ಆಗಿರುತ್ತಾನೆ ತಗಿಲಿ ಅಂಗಾರ ಅಶೋಕ್ ಏನ್ ಸರ್ ತಗಿಲಿ ಅಶೋಕ್ ಏನೇನ್ ಮಾಡೋರು ಅವ್ರ ಇಲಾಖೆ ತಗೀತಾರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ತಗಿಲಿ ಅವರದನ್ನ ತಗಿತಾರ ಇಲ್ಲ ತಗೀತಾರ ಅಶ್ವತ್ ನಾರಾಯಣ ಬಿ ಎಂ ಎಸ್ ಕಾಲೇಜ್ ಅಗರಣ ಆಗಿದೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಅದು ಇದು ಅಂತ ಆರು ಆರೋಪ ಇವರು ಅಶ್ವತ್ ನಾರಾಯಣ ಮಾಡಿದ್ದಾರೆ ನಿಗಮ ತಗಿತಾರ ವೀರಯ್ಯನ ವೀರಯ್ಯನವ್ರ ಮೇಲೆ ಪೌರುಷ ತೋರ್ತೀರಿ ಅರೆಸ್ಟ್ ಮಾಡ್ತೀರಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ನೀವು ಕ್ಲೀನ್ ಚಿಟ್ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಎರಡು ಆಯ್ತಾ ಬಂತು ಒಂದು ವರ್ಷ ಎರಡು ತಿಂಗಳಲ್ಲಿ ಅರೆಸ್ಟ್ ಆಗಿರೋದು ಕೇವಲ ಡಿ ಎಸ್ ವೀರಯ್ಯ ಮಾತ್ರ ಉಳಿದೋರ್ ಯಾವುದೇ ಪ್ರಕರಣ ಅವರ ಗೌರೇ ಗ್ರೇಟ್ ಅಂಗಾರೆ ಕಲ್ರಿ ಜನ ಇವ್ರಲ್ಲ ನಾವ್ ಹೇಳೋದಲ್ಲ ಸರ್ಕಾರ ಅಂದ್ರು ಸಿದ್ದರಾಮಯ್ಯ ಹೇಳೋದ್ ನೋಡಿದ್ರೆ ಮೂವತ್ತ್ ಮೂರು ಜನ ಮಂತ್ರಿಗಳಲ್ಲಿ ಒಂದ್ ಹದಿನೈದು ಜನ ಜೈಲ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಜನ ವೀರ ಇನ್ನೋರ್ ಬಿಟ್ರೆ ಯಾರನ್ನೂ ಅರಸ್ಟ್ ಇಲ್ಲ ಇವ್ರ ಕೈಲಿ ಸರ್ ರಾಜ ಜನ ದಡ್ರಲ್ಲ ಎಲ್ಲಾನು ನೋಡ್ತಾ ಇದಾರೆ ಎಲ್ಲಾನು ಇದಾರೆ ಸರ್ಕಾರದಲ್ಲಿ ಏನ್ ಆಗ್ತಿದೆ ಏನ್ ಮಾಡ್ತಾ ಇದಾರೆ ಯಾರು ಲೂಟಿ ಹೊಡ್ತಿದಾರೆ ಯಾರು ಭ್ರಷ್ಟಾಚಾರ ಎಲ್ಲಾ ನೋಡ್ತಾ ಇದಾರೆ ಉತ್ತರ ಕೊಟ್ಟೆ ಕೊಡ್ತಾರೆ ಟೈಮ್ ಬಂದಾಗ ಎಸ್ ಸಿದ್ದರಾಮಯ್ಯವರು ತಮ್ಮ ಬುಡಕ್ಕೆ ತಾವೇ ಚಪ್ಪಲಿ ಕಲ್ಲನ್ನು ಎಳಕಂಡ್ರ ಅರವತ್ತೆರಡು ಕೋಟಿ ಮೌಲ್ಯದ ಜಮೀನು ಬಿಟ್ಬಿಡಕಾಗತ್ತ ಅಂತ ಯಾಕಂದ್ರೆ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನಿಗೆ ಅರವತ್ತೆರಡು ಕೋಟಿ ಕ್ಲೈಮ್ ಮಾಡ್ತಾರೆ ಅಂದ್ರೆ ಹೆಚ್ಚು ಕಮ್ಮಿ ಎಕರೆಗೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಇಪ್ಪತ್ತು ಕೋಟಿ ಹಂಗಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಜಮೀನು ವಶಪಡಿಸ್ಕೊಟ್ರು ಅವ್ರ ಜಮೀನ್ಗೆಲ್ಲ ನೀವು ಇವತ್ತಿನ ಮಾರ್ಕೆಟ್ ಇಟ್ಕೊಡ್ತೀರಾ ಸಿದ್ದರಾಮಯ್ಯವ್ರೆ ಅಂದರೆ ಹತ್ತೊಂಬತ್ತೂರ ತೊಂಬತ್ತೇಳರಿಂದ ಶುರು ಆಗಿದ್ದು ಕೊಡ್ತೀರಾ ಆವತ್ತಿಂದ ಇಲ್ಲಿವರೆಗೂ ಅವತ್ತಿವ್ರ ಜಮೀನಿ ಆಗಿರಲಿಲ್ವಂಥದ್ದು ಅದೇ ಇವರು ಅಫಿಷಿಯಲಿ ಆಗಿ ಎರಡು ಸಾವಿರದ ಐದರಲ್ಲಿ ಆಗುತ್ತೆ ಆಗುತ್ತೆ ಇದು ಅಲ್ವಾ ಅದನ್ನ ವಶಪಡಿಸ್ಕೊಂಡು ಡೆವಲಪ್ಮೆಂಟ್ ಈಗ ನಾನು ಜಮೀನ್ ತಗೋಬೇಕು ಅಂದ್ರೆ ಏನು ಮಾಡ್ತೀನಿ ಹೋಗ್ ಹತ್ತು ಸಾರ್ ನೋಡ್ತೀನಿ ಪಕ್ಕದಲ್ಲಿ ಯಾವ್ದು ಏನೈತೆ ಜಮೀನು ಪಕ್ಕದಲ್ಲಿ ಏನು ಬೆಳೆದವನೇ ರೋಡ್ ಹೆಂಗೈತೆ ನೋಡ್ತೀನಿ ಆಮೇಲೆ ನಾನು ಜಮೀನು ವ್ಯಾಪಾರ ಕೂರ್ತೀನಿ ಹೌದು ಮೂಡಾದವ್ರ ಡೆವಲಪ್ಮೆಂಟ್ ಆಗಿರೋ ಜಾಗನ ಇವರು ಜಮೀನು ನೋಡದೆ ಹೆಸರು ಮಾಡ್ಕೊಂಡು ನಮ್ಮ ನಮ್ಮ ಜಮೀನು ಮಾಡ್ಕೊಬಿಟ್ಟಿರೋ ಗೊತ್ತಿಲ್ಲದೆ ನೀವು ತಗೊಳಕ್ಕೆ ಮುಂಚೆನೇ ಡೆವಲಪ್ ಆಗಿ ಹೋಗಿತ್ತು ಅದು ಹೌದು ಅಂತ ಹೇಳ್ತಿರೋದು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಈ ಕೇಸ್ ಆಗ್ತಿರೋರೆಲ್ಲ ಅಂದ್ರೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅನ್ನಂಗೆ ಆಗಿದೆ ಸರ್ ಯಾರು ಸೈಟ್ ಯಾರದ ಸರ್ಕೆ ನಾವು ಮಾಡ್ಕೋತೀವಿ ಅನ್ನೋದು ದಾಟಿಗೆ ಬಂದಂಗಿದೆ ಇದೆ ಕಾನೂನು ಎಲ್ರಿಗೂ ಒಂದೇ ಸಿದ್ದರಾಮಯ್ಯನವ್ರನ್ನ ನಾನು ಪದೇ ಪದೇ ಹೇಳ್ತಿದ್ದೆ ಕ್ಲೀನ್ ಕೃಷ್ಣಪ್ಪ ಮಾತಿನ ದಾಟಿಯಲ್ಲಿ ವ್ಯತ್ಯಾಸಗಳಿರ್ಬೋದು ಆ ಬಳಸ ವೇಗದಲ್ಲಿ ಏನೋ ಮಾತಾಡ್ಬೋದೇನೋ ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯ ವಂಚಕ ಅಲ್ಲ ಸಿದ್ದರಾಮಯ್ಯ ಆ ರಾಜಕೀಯವಾಗಿ ಬಂದಾಗ ಆ ಪರಿಶುದ್ಧತೆ ಇದೆ ಪ್ರಾಮಾಣಿಕತೆ ಇದೆ ತಂತ್ರ ಪ್ರತಿತಂತ್ರ ಕುತಂತ್ರ ರಾಜಕಾರಣದಲ್ಲಿ ಆಗುತ್ತೆ ಎಲ್ಲರೂ ಮಾಡ್ತಾರೆ ಆದರೆ ರಾಜಕೀಯದಲ್ಲಿ ಭ್ರಷ್ಟಾಚಾರಿಯಲ್ಲ ಸಿದ್ದರಾಮಯ್ಯ ಅಂತ ಬಹಳಷ್ಟು ನಾನು ಮಾತಾಡಿದ್ದೆ ಬಟ್ ಈ ಒಂದು ಮೂಡಾ ಇಶ್ಯೂ ಬಂದಾಗ ವಾಲ್ಮೀಕಿ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ನಾಗೇಂದ್ರ ಡಿ ಕೆ ಶಿವಕುಮಾರ್ ಕಡೆ ಅವರು ನಾಗೇಂದ್ರ ಆಪೋಸಿಟ್ ಟೀಮ್ ಸಂತೋಷ್ ಲಾಡಿ ಇವರೆಲ್ಲ ಸಿದ್ದರಾಮಯ್ಯ ಟೀಮ್ ವಾಲ್ಮೀಕಿ ಅಗಣದಲ್ಲಿ ಸಿದ್ದರಾಮಯ್ಯವ್ರದ್ದು ಏನು ಪಾತ್ರ ಇಲ್ಲ ಈಗ ಸರ್ ಇದೆ ಆದರೆ ನಾನೇನು ಜಡ್ಜ್ ಎಲ್ಲ ನಾನು ಕ್ಲೀನ್ ಚಿಟ್ ಕೊಡೋಕೆ ಬಟ್ ನನ್ನ ನಾಲೆಡ್ಜ್ ಪ್ರಕಾರ ಹೇಳ್ತಿದ್ದೀನಿ ಬಟ್ ಮೂಡಾದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಪಾತ್ರ ಬಹಳ ದಟ್ಟವಾಗಿ ಕಾಣ್ತಿದೆ ಹಾಗಾಗಿ ಎಲ್ಲಿ ಎಡವಟ್ ಬಾಕ್ಸ್ ಸಿಕ್ಕಾಕಬಿಟ್ಟಿನ ಅನ್ನೋ ಕಾರಣಕ್ಕೆ ನಂದು ಅರವತ್ತೆರಡು ಕೋಟಿ ಮೊಲೆ ಕೊಟ್ರೇನು ಹಂಗೆ ಹಿಂಗೆ ನೀವೇ ಕೊಟ್ರಲ್ಲ ಹಂಗಾರೆ ಬಿ ಜೆ ಪಿ ಅವ್ರು ಕಳ್ಳರು ಅಂತ ನೀವೇ ಹೇಳಿದ್ರಿ ಅಯ್ಯೋ ಯಾಕ್ರಯ್ಯ ನಲ್ವ ಹದ್ನಾಲ್ಕು ಸೈಟ್ ಕೊಡ್ತಾಯಿದ್ದೀರಿ ಯಾಕ್ರೆಯ ಹದಿನಾಲ್ಕು ಸೈಟ್ ಕೊಡ್ತಾ ಇದ್ದೀರಿ ನೀವು ನಮ್ಮ ಜಮೀನ ವಶ ನೀವು ಎರಡು ಸಾವಿರದ ಐದರಲ್ಲಿ ಅವತ್ತಿನ ರೇಟ್ ಕೊಡ್ಬೇಕಂದ್ರಯ್ಯ ನೀವು ನೀವು ಹಿಂಗೆ ಕೊಟ್ಬಿಟ್ರೆ ಉಳ್ದೋರ್ ಕತೆ ಏನ್ರಯ್ಯ ನಾಳೆಗೆ ನಾಳೆ ಅವರೆಲ್ಲ ಕೇಳ್ತಾರೆ ಕಣ್ರಯ್ಯಾ ಅನ್ಯಾಯ ಮಾಡಬೇಡಿ ತಗೋಬಾರ್ದಂಗೆ ಹದಿನಾಕಲ್ಲ ನಾಲ್ಕಷ್ಟೇ ಅವರೇ ಕೊಟ್ಟವ್ರೆ ಕೊಟ್ಟಿರ್ಬಹುದು ಆದರೆ ತಗೋಬೇಕಾದ್ರೆ ಹೋಗಿತ್ತು ಮನಸ್ಥಿತಿ ಮತ್ತೆ ಆ ಅವತ್ತು ಅದೇ ಏ ನಾಳೆ ಬರ್ಬೋದು ಯಾಕಂದ್ರೆ ನನಗ್ ಕೊಟ್ರೆ ನೀವು ನಾಳೆಗೆ ಅವ್ರಿಗೂ ಕೊಡ್ಬೇಕಾಗತ್ತೆ ನಾಳೆ ಬೆಳಗಾವಿ ಅವ್ರು ಕೇಳ್ತಾರೆ ಸಿದ್ದರಾಮಯ್ಯ ಅವರು ಕೊಟ್ರಿ ನನಗೆ ಕೊಡ್ರಿ ಅಂತ ಕೇಳ್ತಾರೆ ಅಂದ್ರೆ ಆ ಹಳೆ ರೇಟ್ಗೆ ಹೊಸ ರೇಟ್ ಕೊಡಿ ಅಂತ ಕೇಳ್ತಾರೆ ಆಗಲ್ಲ ಕಣ್ರೆ ಹದಿನಾಲ್ಕೆಲ್ಲ ಕೊಡ್ಬೇಡಿ ತಗೋಬಾರ್ದಂಗೆ ಅದಾ ಅಂತ ಹೇಳಬೇಕಾಗಿತ್ತು ಹೌದು ಯಾಕೆ ಹೇಳಲಿಲ್ಲ ಸರಿ ನೀವು ತಪ್ಪು ಮಾಡಿದ್ರಿ ಅಂದ್ರೆ ಡೇ 1 ಬಿಜೆಪಿ ಅವರು ಕಲ್ದ್ರು ನೀವು ಹೇಳೋ ಪ್ರಕಾರ ಕೊಟ್ರು ನೀವು ಹೆಂಗೆ ತಗೊಂಡ್ರಿ ಎಸ್ ಏನ ಹೇಳಿದ್ರಿ ಸಿದ್ದರಾಮಯ್ಯ ರೆಡ್ಡಿ ಬ್ರದರ್ಸ್ ವಿರುದ್ಧ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು ಈಗ ಅದೇ ಬಿಜೆಪಿ ಅವರು ಈಗ ಮೈಸೂರು ತನಕ ಪಾದಯಾತ್ರೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಅದಕ್ಕೂ ಕೂಡ ಎಕ್ಸ್‌ಪ್ರೆಸ್ ಐವೇ ಬಸ್ಸಲ್ಲಿ ಹೋಗ್ಲಿ ಕಾರಲ್ಲಿ ಹೋಗ್ಲಿ ಓ ಬಡಲಿ ಅವರು ಇಲ್ಲ ಅರೆಸ್ಟ್ ಮಾಡ್ತಾರೆ ಅದು ಈ ಮನೆ ನೋಡ್ರಿ ಸರ್ ವಿಜಯendra ಅವರಲ್ಲ ಸೋ ಫಾರೆಸ್ಟ್ ಅದು ಮೈಸೂರಿಗೆ ಚಲೋ ಪ್ರತಿಭಟನೆಗೆ ಹೋಗೋಣ ಬೆಂಗಳೂರು ಅವ್ರ ಮನೆ ಬಾಗಲಲ್ಲಿ ಅರೆಸ್ಟ್ ಮಾಡ್ತೀರ ಅನ್ನೋದಾದರೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ಅನಿಸಿದೆ ಅನ್ನೋದು ಗಾದೆ ಮಾತಿದೆ ಅಷ್ಟು ನಿಮ್ಮ ಪರಿಶುದ್ಧತೆ ಎಸ್ ಐ ಆಮ್ ಕ್ಲಿಯರ್ ನಂದು ಯಾವುದೇ ಪಾತ್ರ ಇಲ್ಲ ಏನು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಅದೇನು ಮಾಡ್ಕೊಳ್ಳಿ ಅಂತ ಎದೆಗಾರಿಕೆ ತೋರ್ಬೇಕೆ ಹೊರ್ತು ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಆಗಬಾರ್ದು ಇವರು ಪದೇ ಪದೇ ನಿಮ್ದಿದೆ ನಿಮ್ದು ಇದೆ ನಿಮ್ದಿದೆ ಅಂತ ತಗಿರಿ ಎಲ್ಲರದ್ದು ತಗಿಬೇಕಲ್ಲೂ ಬಿಜೆಪಿ ಯತ್ನಾಳ್ ಅದೀನ್ ಆಗಿ ಹೋಗ್ಲಿ ಎಲ್ಲ ಕ್ಲೀನ್ ಆಗಿ ಹೋಗ್ಲಿ ಅಂತಾರೆ ಯತ್ನಾಳ್ ಅಪ್ರಿಶಿಯೇಟ್ ಮಾಡಬೇಕು ವಿಚಾರದಲ್ಲಿ ಗುಡ್ ಯತ್ನಾಳ್ ಅವ್ರದ್ದು ಮಾಡ್ಲಿ ಹೆಂಗಾರೆ ಏನಿಯೋ ಸಿದ್ದರಾಮಯ್ಯವ್ರು ಜೈಲ್ಗೆ ಹೋಗ್ತಾರೆ ಅನ್ನೋದು ಬಿಜೆಪಿಗವರ ಬಲವಾದ ನಂಬಿಕೆ ಮೂಢ ಹಗರಣದಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಮೌಲ್ಯ ಅರವತ್ತೆರಡು ಕೋಟಿನ ಅಂದ್ರೆ ಅಷ್ಟು ಕ್ಲೈಮ್ ಮಾಡ್ತೀರಾ ಸಿದ್ದರಾಮಯ್ಯವ್ರು ಅಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ವಶಪಡಿಸ್ಕೊಂಡಂಥ ಭೂಮಿ ಇಪ್ಪತ್ತೈದು ವರ್ಷ ವಶಪಡಿಸ್ಕೊಂಡಂಥ ಭೂಮಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಕೊಡಬೇಕಾ ಈ ನಡುವೆ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ